ಕೊರೋನಾ ಬಳಿಕ ಅದ್ದೂರಿ ಗಣೇಶೋತ್ಸವಕ್ಕೆ ಜನರು ಮುಂದಾಗಿದ್ದಾರೆ ಈ ಹಿಂದೆಗಿಂತ ಡಬಲ್ ಅರ್ಜಿಗಳು ಇದೆ ಹಾಗಾಗಿ ಪೊಲೀಸರು ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನ ಪರಿಶೀಲಿಸಿ ಸರ್ಕಾರದ ರೂಲ್ಸ್ ನಂತೆ ಪರ್ಮಿಷನ್ ಅನ್ನು ಕೂಡ ಕೊಡ್ತಿದ್ದಾರೆ ಹಾಗಾದ್ರೆ ಇಲ್ಲಿವರೆಗೂ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಜನರಿಗೆ ಪರ್ಮಿಷನ್ ಸಿಗುತ್ತೆ ಅನ್ನೋದರ ಕುರಿತ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಕೊರೋನಾ ಬಳಿಕ ಗಣೇಶೋತ್ಸವಕ್ಕೆ ಭರ್ಜರಿ ಬೇಡಿಕೆ ಅದ್ಧೂರಿ ಗಣೇಶೋತ್ಸವಕ್ಕೆ ಅನುಮತಿ ಕೋರಿ ಸಾಲು ಸಾಲು ಅರ್ಜಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಅರ್ಜಿಗಿಂತಲೂ ಹೆಚ್ಚಿನ ಅರ್ಜಿ ನಿರೀಕ್ಷೆಯಲ್ಲಿ ಅಧಿಕಾರಿಗಳು ಕೊರೋನಾ ಬಳಿಕ ಅದ್ಧೂರಿ ಗಣೇಶೋತ್ಸವ ಅನುಮತಿ ಕೋರಿ ಸಾಲು ಸಾಲು ಅರ್ಜಿಗಳು ಬರ್ತಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಐನೂರಕ್ಕೂ ಅಧಿಕ ಅರ್ಜಿಗಳು ಬಂದಿದ್ವು ಎರಡು ವರ್ಷದಿಂದ ಕೊರೋನಾ ಇದ್ದ ಕಾರಣ ನಗರದಲ್ಲಿ ಗಣೇಶೋತ್ಸವ ನಡೆದಿರಲಿಲ್ಲ ಹಾಗಾಗಿ ಈ ಬಾರಿ ನಗರದೆಲ್ಲೆಡೆ ಗಣೇಶೋತ್ಸವ ಮಾಡಲು ಅನುಮತಿ ಕೋರಿ ದೊಡ್ಡ ಪ್ರಮಾಣದಲ್ಲಿ ಅರ್ಜಿಗಳು ಬರ್ತಿವೆ ಗಣೇಶೋತ್ಸವಕ್ಕೆ ನಾಲ್ಕು ದಿನ ಬಾಕಿ ಇರುವಂತೆ ನಗರದಲ್ಲಿರೋ ಹದಿನಾರು ಏಕಗವಾಕ್ಷಿ ಸೆಂಟರ್ಗಳಲ್ಲಿ ಹತ್ತಿರ ಹತ್ತಿರ ಸಾವಿರದ ಆರುನೂರಕ್ಕೂ ಅಧಿಕ ಅನುಮತಿ ಕೋರಿ ಅರ್ಜಿಗಳು ಬಂದಿದ್ದು ನಿತ್ಯ ಒಂದೊಂದು ಏಕಗವಾಕ್ಷಿ ಸೆಂಟರ್ಗಳಲ್ಲಿ ಐವತ್ತರಿಂದ ನೂರು ಅರ್ಜಿಗಳು ಅನುಮತಿ ಕೋರಿ ಅರ್ಜಿಗಳು ಬರ್ತಿವೆ ಇದು ಪೊಲೀಸರಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ ಪೊಲೀಸರ ಅಂದಾಜಿನ ಪ್ರಕಾರ ಹತ್ತಿರ ಹತ್ತಿರ ನಾಲ್ಕರಿಂದ ಐದು ಸಾವಿರ ಅರ್ಜಿಗಳು ಬರಬಹುದು ಎಂದು ಅಂದಾಜಿಸಲಾಗುತ್ತಿದೆ ಪೊಲೀಸರ ನಿರೀಕ್ಷೆಯಂತೆ ಕೊನೆಯ ದಿನದ ಒಳಗೆ ಸಾವಿರಾರು ಅರ್ಜಿಗಳು ಬಂದರೆ ಅನುಮತಿ ಕೊಡೋದೇ ದೊಡ್ಡ ಸವಾಲಿನ ಕೆಲಸ ಅಂತಿದೆ ಪೊಲೀಸ್ ಮೂಲಗಳು ಇನ್ನು ಅನುಮತಿ ಕೋರಿ ಬರ್ತಿರೋ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಸರ್ಕಾರದ ಗೈಡ್ಲೈನ್ಸ್ ಪಾಲನೆ ಮಾಡುವ ಸ್ಥಳ ಇದ್ದಲ್ಲಿ ಮಾತ್ರ ಗಣೇಶೋತ್ಸವಕ್ಕೆ ಅನುಮತಿ ಕೊಡಲು ಪೊಲೀಸರಿಂದ ಸ್ಥಳ ಪರಿಶೀಲನೆ ಕಾರ್ಯ ನಡೆಯುತ್ತಿದೆ ನಾಗೇಶ್ ಗಂಗೇನಹಳ್ಳಿ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ